ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರು ಕಾಳಿನ ಚಟ್ನಿ ರೀ. ಊಟದ ಜೊತೆನೂ ಸೈ, ಹಂಗೆ ತಿನ್ನಾಕೂ ಸೈ, ಮಸ್ತ್ ಇರ್ತೈತಿದ. ಭಾಳ ಹಳೆ ರೆಸಿಪಿ ರೀ ಇದು. ಖಾರ ಖಾರ ಸಿಹಿ ಸಿಹಿ ಜೋಳದ ರೊಟ್ಟಿ ಊಟದ ಜೊತೆ ಅಂತೂ ಮಸ್ತ್ ಆಗ್ತೈತಿ. ಮತ್ತು ಇದು ಮಾಡೋದು ಭಾಳ ಸೆಳೆಯತಿ. ಸೊ ನಡ್ರಿ, ಸ್ಟಾರ್ಟ್ ಮಾಡೋಣ. ಈ ಹೆಸರು ಕಾಳು ಚಟ್ನಿ ಮಾಡಾಕ ಹೆಸರು ಕಾಳು ತೊಗೋಬೇಕ್ರಿ. ಅದನ್ನು ಒಂದು ಎರಡು ಸಹ ಸ್ವಚ್ಛನ ತೊಳೆದು ರಾತ್ರಿನ ನೆನೆಸಿಡ್ಬೇಕು. ಮೊಳಕೆ ಬಂದರೂ ನಡೀತೈತಿ, ಇಲ್ಲಾಂದ್ರೂ ನಡೀತೈತಿ. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಒಂದು 5-6 ಎಸಳೆ ಬೆಳ್ಳುಳ್ಳಿ. ಆಮೇಲೆ ನಮ್ಮ ಕಡೆ ಮಂದಿಗೆ ದಿನಾ ಕಾಳು ಪಲ್ಯ ಬೇಕಬೇಕು ನೋಡ್ರಿ. ಕಾಳು ಪಲ್ಯ, ತಪ್ಪಲ್ ಪಲ್ಯ, ಪಚ್ಚಡಿ, ಥರ ಥರ ಚಟ್ನಿ, ಮೊಸರು, ಉಪ್ಪಿನಕಾಯಿ, ಆಹಾ ಏನು ಕೇಳ್ತೀರಿ ನೋಡ್ರಿ. ಊಟ ಅಂದರೆ ಊಟ ನಮ್ಮ ಉತ್ತರ ಕರ್ನಾಟಕದ ಊಟ. ನೀವೇನಂತೀರಿ? ಈಗ ಚಟ್ನಿ ಮಾಡ್ಕೊಳೋಣ. ಬಡ ಬಡ ಅದಕ್ಕೆ ರುಬ್ಬುಗಳು ತೊಗೋಬೇಕು ನಾವು. ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆನ ಮೊದಲಿಗೆ ಪುಡಿ ಮಾಡ್ಕೊಂಬಿಡೋಣ, ಯಾಕಂದರೆ ಜಲ್ದಿ ಪುಡಿ ಆಗಂಗಿಲ್ಲ. ಈಗ ನಾ ಏನೇನು ತೋರಿಸ್ತೇನಲ್ಲ ಕರೆಕ್ಟ್ ಪ್ರಮಾಣದಾಗ ಹಾಕೋರಿ. ಅತಿ ಏನು ಹಾಕೋಬಾರ್ದು, ಯಾಕಂದರೆ ಎಲ್ಲ ಹಸಿ ಹಸಿನ ಹಾಕೋತೇವಲ್ಲ, ಹೀಗಾಗಿ ಅದ್ರದ್ದು ಫ್ಲೇವರ್ ಸ್ಟ್ರಾಂಗ್ ಬಂದುಬಿಡ್ತೈತಿ. ಈಗ ಜೀರಿಗೆ ಸ್ವಲ್ಪ ಹರ್ಕೊಂಡಾದ್ಮೇಲೆ ನಾನು ಕರಿಬೇವು ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕ್ಕೊಂಡು ಪೂರ ನುಣ್ಣಗೆ ಹರ್ಕೊಂಬಿಡೋಣ ಇದನ್ನು. ಈಗ ನೋಡ್ರಿ, ಅರಿಯುವಾಗ ನಾವು ಕಾಳು ಹಾಕಂಗಿಲ್ಲ, ಯಾಕಂದ್ರೆ ಕಾಳನ್ನ ಅಬ್ಡ ಜಬ್ಡ ಅಂದ್ರೆ ಅರ್ಧಮರ್ಧ ರುಬ್ಬಬೇಕು. ಇದನ್ನ ಮಾತ್ರ ಪೂರ ಪೇಸ್ಟ್ ಹಂಗೆ ರುಬ್ಬಬೇಕು. ಒಟ್ಟು ಹಸಿಮೆಣಸಿನ್ಕಾಯಿ ಆಗಲಿ, ಕರಿಬೇವು ಆಗಲಿ ಬಾಯಾಗಿ ಸಿಗಬಾರ್ದು. ಆ ರೀತಿ ಪೂರ ಪೇಸ್ಟ್ ಹಂಗೆ ಹರ್ಕೊಂಬಿಡ್ರಿ. ಇನ್ ಕೇಸ್ ನೀವೇನಾರ ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡೋರಿದ್ರಂದ್ರೆ ಇದೇ ರೀತಿ ಆಗಬೇಕು. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಕಾಳು ಹಾಕಿ ಅರ್ಧಮರ್ಧ ಒಂದು 10 ಸೆಕೆಂಡ್ವರೆಗೂ ರುಬ್ಬಿದ್ರೆ ಸಾಕು. ಈಗ ಇದು ಪೂರ ಪೇಸ್ಟ್ ಆಗೈತಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಅರಶಿನ ಹಾಕೊಳತೀನಿ. ಇದನ್ನು ಚಲೋತ್ನಂಗೆ ಹರ್ಕೊಂಬಿಡೋಣ ನೋಡ್ರಿ. ನೀವು ಏನಾರ ಅನ್ರಿ, ಈ ಕಲ್ಲಾಗ ಅರ್ದಿದ್ದ ಟೇಸ್ಟ್ ಆ ಮಿಕ್ಸರ್ ಒಳಗೆ ಮಾಡಿದಾಗ ಬರಂಗೆ ಇಲ್ಲ. ಹೌದಪ್ಪ, ಇದು ಭಾಳ ಕೈ ಹಿಡಿತೈತಿ, ಜಲ್ದಿ ಜಲ್ದಿ ಆಗಂಗಿಲ್ಲ ಅನ್ನೋ ಹಂಗೆ ಇಲ್ಲರಿ, ಜಲ್ದಿ ಜಲ್ದಿ ಆಗ್ಬಿಡ್ತೈತಿದೆ. ಈಗ ಪೇಸ್ಟ್ ಅಂತೂ ಆತ, ಇನ್ನು ಕಾಳು ಹಾಕಿ ಅರ್ಧಮರ್ಧ ರುಬ್ಬಿದ್ರೆ ಮುಗ್ದ ಹೋತಿದೆ. ಖರೇನ ಹೇಳ್ತೀನಿ, ನೀವು ಏನಾರ ಈ ಚಟ್ನಿ ಮಾಡಿದ್ರಂದ್ರೆ ನೆನೆಸ್ತೀರಿ, ಅಷ್ಟು ರುಚಿ ಆಗ್ತೈತಿ. ಮತ್ತು ಇದನ್ನು ಇಟ್ಟು ತಿನ್ನಕ್ಕೆ ಬರಂಗಿಲ್ಲರಿ, ಇವತ್ತು ಮಾಡಿದ್ರಂದ್ರೆ ಇವತ್ತ ಖಾಲಿ ಆಗಬೇಕಿದೆ ನೋಡ್ರಿ. ಉಪ್ಪು ಖಾರ ಎಲ್ಲ ಚಲೋತ್ನಂಗೆ ಬೀಳ್ಬೇಕು, ಮತ್ತು ಚಟ್ನಿ ಸ್ವಲ್ಪ ಖಾರ ಬರ್ತೈತಿದೆ ಅಂದ್ರೂ ರುಚಿ ಆಗ್ತೈತಿ. ಎಲ್ಲ ಚೆಕ್ ಮಾಡ್ಕೊರಿ, ಹೆಚ್ಚು ಕಡಿಮೆ ಆಯ್ತಂದ್ರೆ ಹಾಕ್ಕೊಂಬಿಡ್ಬೋದು ನೀವೀಗ. ಆಮೇಲೆ ನೀವು ನೋಡ್ತಿರ್ಬಹುದು ನಮ್ಮ ಉತ್ತರ ಕರ್ನಾಟಕದ ಥಾಲಿ ಒಳಗೆ ಚಟ್ನಿ ಪುಡಿಗಳು ಭಾಳ ಇರ್ತಾವೆ ರೀ. ಅವು ಹಸಿಯರ್ ಇರ್ಬೋದು, ಒಣ ಪುಡಿಯರ್ ಇರ್ಬೋದು. ಈ ಹಸಿ ಒಳಗೆ ರಂಜಕ ಆಗಲಿ, ಕುಚ್ಚಿದ ಖಾರ ಆಗಲಿ, ಇವು ಇರ್ತಾವೆ. ಮತ್ತು ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ, ಗುರಳ್ ಚಟ್ನಿ, ಏನು ಕೇಳ್ತೀರಿ, ಇವನ್ನೆಲ್ಲ ತಿಂತಿರ್ಬೇಕು. ಇದರಿಂದ ನಮ್ದು ಜೀರ್ಣಶಕ್ತಿ ಜಾಸ್ತಿ ಆಗ್ತೈತಿ ಅಂದರೆ ಇವು ಹಸಿ ಚಟ್ನಿಲಿ ನೋಡ್ರಿ ಎಷ್ಟು ಚಂದ ಐತಿ. ಈ ಒಣ ಪುಡಿಲೇ ನಮ್ಗೆ ಬೇಕಾಗಿದ್ದ ಫ್ಯಾಟ್ ಸಿಗ್ತಾವೆ, ಹಸಿ ಚಟ್ನಿಲೇ ಜೀರ್ಣಶಕ್ತಿ ಜಾಸ್ತಿ ಆಗ್ತೈತಿ. ಭಾಳ ಚಂದ, ಒಂಥರ ಕುಂತು ಡಿಸೈನ್ ಮಾಡ್ದಂಗೆ ಐತಿ ನಮ್ದು ಥಾಲಿ. ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಈ ಚಟ್ನಿಗೆ. ಒಂದೇ ಒಂದು ಚಮಚ ಎಣ್ಣೆ ಹಾಕ್ಕೊಳತೀನಿ, ಹೆಂಗೂ ಮಣ್ಣಿನ ಮಡಿಕೆ ಒಳಗೆ ಜಾಸ್ತಿ ಎಣ್ಣೆ ಹಿಡಿಯಂಗೆ ಇಲ್ಲ. ಮತ್ತು ಎಣ್ಣೆ ಸ್ವಲ್ಪ ಚಲೋತ್ನಂಗೆ ಕಾಯಾಕ್ಬಿಡೋಣ. ಕಾದ್ಮೇಲೆ ಸಾಸಿವೆ ಹಾಕ್ರಿ, ಸಾಸಿವೆ ಚಟಪಟ ಅಂತನ್ಲಿ. ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ, ಜೀರಿಗೆನೂ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು. ಆಮೇಲೆ ಈ ಒಗ್ಗರಣೆ ಹಾಕೋದ್ರಿಂದ ಈ ಚಟ್ನಿ ಟೇಸ್ಟ್ ದುಪ್ಪಟ್ಟು ಆಗ್ತೈತೆ ನೋಡ್ರಿ. ಆಮೇಲೆ ಇದಕ್ಕೆ ನಾ ಕರಿಬೇವು ಹಾಕೊಳತೀನಿ. ಆಮೇಲೆ ಸ್ವಲ್ಪ ಸ್ವಲ್ಪ ಹಿಂಗೆ ಈಗ ಫ್ಲೇಮ್ ಆಫ್ ಮಾಡಿಬಿಡ್ತೀನಿ, ಹಿಂಗೇನು ಸುಡಾಕೆ ಹೋಗ್ಬಾರ್ದು. ಫ್ಲೇಮ್ ಆಫ್ ಮಾಡಿನ ನಾವು ಅಗಲೇನು ಉಳ್ಳಾಗಡ್ಡೆ ಹೆಚ್ಕೊಂಡೇವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಉಳ್ಳಾಗಡ್ಡೆ ಏನು ಹುರಿಯೋ ಅವಶ್ಯಕತೆ ಇಲ್ಲ, ಏನು ಎಣ್ಣೆ ಬಿಸಿ ಐತಲ್ಲ ಅದ್ರೊಳಗೆ ಸ್ವಲ್ಪ ಹುರಿದ್ರೆ ಸಾಕು. ಆಮೇಲೆ ಇದೇನು ಒಗ್ಗರಣೆ ಐತಲ್ಲ ಇದು ಪೂರ ತಣ್ಣಗಾದ್ಮೇಲೆ ಚಟ್ನಿ ಒಳಗೆ ಕಲಿಸ್ಕೊಳ್ಳೋಣ. ಬಿಸಿ ಇದ್ದಾಗ ಒಟ್ಟೆ ಕಲ್ಸಕ್ಕೆ ಹೋಗ್ಬಿಡ್ರಿ, ಜಲ್ದಿ ಚಟ್ನಿ ಕೆಟ್ಟುಬಿಡ್ತೈತಿ. ಹಾಂ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಆಮೇಲೆ ಉಪ್ಪು ಹುಳಿ ಖಾರ ಇನ್ನೊಂದು ಚೆಕ್ ಮಾಡ್ಕೊರಿ. ಹುಳಿಗೆ ನಾವು ಏನು ಹಾಕಿಲ್ಲ, ಈಗ ಲಿಂಬೆಹಣ್ಣು ಹಿಂಡ್ಕೊಳತ್ತೇವೆ ನೋಡ್ರಿ. ಸ್ವಲ್ಪ ಸ್ವಲ್ಪ ಹಿಂಡ್ಕೊರಿ, ನಿಮ್ದು ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಹಿಂಡ್ಕೊಳಕ್ಕೆ ಬರ್ತೈತೆ. ಆಮೇಲೆ ಈಗ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ಈ ಹೆಸರು ಕಾಳಿನ ಚಟ್ನಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ಇದು ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತಿ. ಹಂಗೆ ಭಾಳ ಟೈಪ್ ಚಟ್ನಿ ಮಾಡೇವಿ, ಅದ್ರದ್ದು ಲಿಂಕ್ ಕೊಟ್ಟೇನಿ. ಆಮೇಲೆ ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ವಿಡಿಯೋಸ್ ಇರ್ತಂದ್ರೆ ಲೈಕ್ ಮಾಡಲಾರ್ದ ಹೋಗ್ಬೇಡ್ರಿ.